ಬಂದಿದ್ದೀನಿ. ಮೇಡಮ್, ನಿಮ್ಮ ಪ್ರಜ್ಞೆ ಬಂದ್ಬಿಡ್ತಾ? ನೀವೇನೋ ಕೋಮಾ ಸ್ಟೇಜಿಗೆ ಹೋಗ್ಬಿಟ್ಟಿದ್ರಿ. ಪಾಪ ನಿಮ್ ಗಂಡ, ನಿಮ್ಮನ್ ಕಾಪಾಡೋದಕ್ಕೋಸ್ಕರ ಪಡಬಾರ್ದು ಪಾಡು ಪಡ್ತಿದ್ದಾರೆ. ಬಡ್ಡಿ ಕೊಡ್ದಿರೋರ್ಗೆ ಚಡ್ಡಿ ನಿಲ್ಲಿಸ್ತಿದ್ ನಿಮ್ ಗಂಡ, ಇವತ್ತು ಅವ್ನ್ ಯಾರ್ಗೋ ಅಸ್ಲೂನು ಬಿಟ್ಟು ಕೈಗಷ್ಟು ಕಾಸು ಕೊಡ್ತಿದ್ದಾರೆ. ಎಲ್ಲ ನಿಮ್ಗೋಸ್ಕರ ಮೇಡಮ್. ಅಷ್ಟೊಂದ್ ಒಳ್ಳೆ ನನ್ನ ಗಂಡ, ನಾನೆಲ್ಲೋ ನಕಲಿ ಅನ್ಕೊಂಡ್ಬಿಟ್ಟಿದ್ದೆ. ನೋಡು, ಅವ್ರು ಬರ್ತಾ ಇದಾರೆ. ನಾನು ಹುಷಾರಾಗಿರೋ ವಿಷಯ ಅವ್ರಿಗೆ ಹೇಳ್ಬೇಡ. ಅವ್ರಿಗೆ ನನ್ನ ಮೇಲಿರೋ ಪ್ರೀತಿನ ನಾನು ಸ್ವಲ್ಪ ನೋಡಿ ಅನುಭವಿಸ್ತೀನಿ. ಓಕೆ. ಎಲ್ಲ ವೇಸ್ಟ್ ಆಯ್ತು. ಆ ರೋಸಿ ಇಲ್ಲಿ ಬಂದ ಕೆಲಸ ಏನು ಪ್ರಯೋಜನ ಆಗ್ಲಿಲ್ಲ. ಅವನ ಪ್ಯಾಂಟ್ ಬಿಚ್ಚಲ್ಲ, ಇವಳು ಬಾಯಿ ಬಿಚ್ಚಲ್ಲ. ಒಂದು ಕೆಲಸ ಮಾಡೋಣ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ನಾವು ಇಬ್ರು ಒಂದಾಡೋಣ. ನರ್ಸ್ ಆಗಿರೋ ನಿನ್ನ ನಾನು ಡಾಕ್ಟರ್ ಮಾಡ್ತೀನಿ, ಮಿಸ್ ಆಗಿರೋ ನಿನ್ನ ನನ್ನ ಮಿಸ್ಸಸ್ ಮಾಡ್ಕೊತೀನಿ. ಅರ್ಜೆಂಟ್ ಆಗಿ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಹಾಗಾದ್ರೆ ಇಷ್ಟು ದಿನ ಮೇಡಮ್ ಮೇಲೆ ಇಟ್ಟಿದ್ ಲವ್? ಮೇಡಮ್ ಮೇಲೆ ಲವ್? ಈ ಮೂತಿಗೆ ಈ ಮೂತಿನ ಲವ್ ಬೇರೆ ಮಾಡು. ವೇಸ್ಟ್. ಅದು ಲಾಕರ್ ಅಲ್ಲಿ 2 crores ಇವಳು ಹೆಸರಲ್ಲಿತ್ತು. ಅದ್ರ ಕೋಟ್ ನಂಬರ್ ಇವಳು ಗೊತ್ತಿತ್ತು. ಅದಕ್ಕೋಸ್ಕರ ಇಷ್ಟೊಂದು ಕಷ್ಟಪಟ್ಟೆ, ಪ್ರಯೋಜನ ಆಗ್ಲಿಲ್ಲ. ಈ ವೇಸ್ಟ್ ಬಾಡಿನ ಇಲ್ಲೇ ಏನಾದ್ರು ತಳ್ಬಿಟ್ಟು ನಾವ್ ಹೆಂಗ ಅಡ್ಜಸ್ಟ್ ಮಾಡ್ತೀವಿ? ಹೆಂಗ ಏನು ಸರ್? ಮೇಡಮ್, ಇವನ ಕತೆ ಮುಗಿಯಿತು. ಜೀವನ ಪೂರ್ತಿ ಹೀಗೆ ಕೋಮಾಗೆ ಬಿದ್ದಿರ್ತಾನೆ. ನಡಿಯೇ